ನಮ್ಮ ದೇಶ ಸುಸಂಸ್ಕೃತದಿಂದ ಕೂಡಿದಂಥ ರಾಷ್ಟ್ರ. ಇಲ್ಲಿ ಸಂಬಂಧಗಳಿಗೆ ಅತ್ಯಮೂಲ್ಯವಾದ ಮಹತ್ವವಿದೆ. ಆದರೆ ನಮ್ಮ ದೇಶಕ್ಕೆ ಮಹಾಮಾರಿ ಕೊರೋನಾ ಒಕ್ಕರಿಸಿದ್ದು ಅದೆಷ್ಟು ಸಂಬಂಧಗಳು ದೂರವಾಣಿ ಮೂಲಕ ಗಟ್ಟಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಹೌದು, ಮೊದಲಿಗೆ ಪಟ್ಟಣಕ್ಕೆ ಕಾಲಿಟ್ಟ ಕೊರೋನಾ ಇದೀಗ ಹಳ್ಳಿಗಳಲ್ಲೂ ಸಹ ತನ್ನ ರುದ್ರಾವತಾರ ತಾಂಡವ ಆಡುತ್ತಿದೆ. ಹಳ್ಳಿಗಳಲ್ಲಿನ ಮನೆಗಳಿಗೂ ಹತ್ತಿಕೊಂಡು ಇರುವುದರಿಂದ ಗ್ರಾಮೀಣ ಜನರಿಗೆ ಇನ್ನಷ್ಟು ಆತಂಕ ಶುರುವಾಗಿದೆ. ಮೊದಲಿಗೆಲ್ಲ ಮನೆಯಲ್ಲಿ ಶುಭ ಕಾರ್ಯ ಮಾಡಬೇಕಾದ್ರೆ ಎಲ್ಲ ಬಂಧುಗಳನ್ನ ಕರೆದು ಅತಿ ವಿಜೃಂಭಣೆಯಿಂದ ಮಾಡುತ್ತಿದ್ರು. ಆದರೆ ಇದೀಗ ಪರಿಸ್ಥಿತಿ ಹೇಗಿದೆ ಎಂದ್ರೆ, ಮನೆಯಲ್ಲೇ ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ಯಾರು ಬಂಧು ಬಳಗ ಇಲ್ಲದೆ ಒಂಟಿತನದಿಂದ ಶುಭ ಕಾರ್ಯಗಳನ್ನು ಮಾಡುವಂತಾಗಿದೆ. ಸೊ ಹೋರಾಟ ಹೇಗೆ ನಡೀತಾ ಇದೆ ಅಂದರೆ, ಸೊ ನಮ್ಮಲ್ಲೇ ನಮಗೆ ಒಬ್ಬರ ಜನರ ಮೇಲೆ ದ್ವೇಷ ಹುಡ್ತಾ ಇದೆ. ಅಂದರೆ ಈಗ ರಿಲೇಟಿವ್ಸ್ ಆಗಲಿ, ಈಗ ಅಕ್ಕಪಕ್ಕದವರಾಗಲಿ, ನಾವು ಅವ್ರ ಹತ್ರ ಹೋಗಿ ಮಾತಾಡಲಿಕ್ಕೆ ಹೆದರಿಕೆ ಬರ್ತಾ ಇದೆ. ಸೊ ಅವ್ರ ಹತ್ರ ನಾವೇನಾದರೂ ಮಾತಾಡಬೇಕು ಅಂದ ತಕ್ಷಣ ಫೋನ್ ಪಕ್ಕದಲ್ಲಿದ್ದರೂ ಫೋನ್ ಮುಖಾಂತರ ಮಾತಾಡೋ ಅಂಥ ಪ್ರಸಂಗ ಬಂದಿದೆ. ಅಕಸ್ಮಾತ್ ಅವ್ರ ಮನೆ ಹತ್ರ ಬಂದ್ರೂ ಅವರಿಗೆ ಸ್ವಲ್ಪ ದೂರ ಇಟ್ಕೊಂಡೇ ಮಾತಾಡೋ ಥರ ಪ್ರಸಂಗ ಬಂದಿದೆ. ಕೆಲವೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳಲ್ಲ. ಆದರೂ ಆದಷ್ಟು ನಾವು ಈ ಸಿನಾರಿಯೋನ ಸೇಫಾಗಿರಬೇಕು ಅಂತ ಹೇಳಿದ್ರೆ, ಸೊ ನಾವು ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕಾಗ್ತದೆ. ಒಂದು ಹಳ್ಳಿಯಿಂದ ತಮ್ಮ ಸಂಬಂಧಿಕರ ಮನೆಗೆ ಹೋಗಬೇಕಾದ್ರೆ ನೀರು ಕೊಟ್ಟು ಆರೋಗ್ಯ ವಿಚಾರಿಸುವ ಮೊದಲು ಕೊರೋನಾ ಚೆಕ್ ಮಾಡಿಸಿಕೊಂಡಿದ್ದೀರಾ ಎಂದು ಕೇಳುವಂತಾಗಿದೆ. ಅದೆಷ್ಟೋ ಜನರು ಲಾಕ್ಡೌನ್ ಆದಾಗಿನಿಂದ ತಮ್ಮ ಬಂಧು ಬಳಗವನ್ನು ನೋಡದೆ, ಶುಭ ಕಾರ್ಯಗಳಲ್ಲಿ ಭಾಗಿಯಾಗದೆ ದೂರದಲ್ಲಿಯೇ ಚಟಪಡಿಸುತ್ತಿದ್ದಾರೆ. ಮೊದಲಿಗೆಲ್ಲ ಬೇಜಾರಾದರೆ ಸಾಕು, ಸಂಬಂಧಿಕರ ಊರಿಗೆ ಹೋಗಿ ಬೇಜಾರು ಕಳೆದುಕೊಳ್ಳುತ್ತಿದ್ದವರು ಎಷ್ಟೇ ಬೇಜಾರಾದರೂ ಕೂಡ ಕೊರೋನಾ ನಿಯಂತ್ರಣಕ್ಕೆ ಯಾವ ಊರಿಗೂ ಹೋಗದೆ ಅಲ್ಲಿಯೇ ಇದ್ದಾರೆ. ಎಷ್ಟೋ ಆತ್ಮೀಯರಿದ್ದರೂ ದೂರದಲ್ಲಿ ನಿಂತು ಮಾತನಾಡುವ ಮತ್ತು ಆರೋಗ್ಯ ವಿಚಾರಿಸುವ ಸಂದರ್ಭ ಎದುರಾಗಿದೆ. ಹೋಗ್ಲಿಕ್ಕಾಗಲ್ಲ, ಅವ್ರು ನಮ್ಮ ಮನೆಗೆ ಬರ್ಲಿಕ್ಕಾಗಲ್ಲ. ಸೊ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಹೋಗ್ಬೇಕಂತಂದರೆ ಪ್ರಾಬ್ಲಮ್ ಏನು, ಚಿಕ್ಕ ಮಕ್ಕಳು ಇರ್ತಾರೆ ನಮ್ಮ ಜೋಡಿ, ಆಮೇಲೆ ನಮ್ಮ ಜೋಡಿ ನಮ್ಮ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ನಾವು ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಸೊ ಈ ಪ್ರಾಬ್ಲಮ್ ಎಲ್ಲ ನಾವು ಭಾಳ ಫೇಸ್ ಮಾಡ್ತಿದ್ದೀವಿ ಆ್ಯಕ್ಚುಲಿ. ಆಮೇಲೆ ಹೋಗಲಿಲ್ಲ ಅಂತಂದರೆ ಅದು ಸ್ವಲ್ಪ ನಮ್ಮ ರಿಲೇಷನ್ನಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಿದೆ. ಡಿಸ್ಟೆನ್ಸ್ ಮೇಂಟೈನ್, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಿಲ್ಲ, ಬಟ್ ಅದು ಡಿಸ್ಟೆನ್ಸ್ ಬೇರೆ ಥರ ಮೇಂಟೈನ್ ಆಗ್ತದೆ. ಒಟ್ಟಿನಲ್ಲಿ ಈ ಮಹಾಮಾರಿ ನಮ್ಮ ದೇಶದಿಂದ ಆದಷ್ಟು ಬೇಗ ಹೋಗಲಾಡಿಸಲು ನಾವು ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಇವೆಲ್ಲವನ್ನು ಅತಿ ಮುಖ್ಯವಾಗಿ ಪಾಲಿಸಬೇಕು.